ನೋಡ್ರ ಸರ್ ಎಷ್ಟು ವ್ಯತ್ಯಾಸ ಇದೆ ನಿಮಗೂ ನಮಗೂ ಸರ್ ನೀವು ಮಾತ್ರ ಅಲ್ಲ ಸರ್ ತುಂಬಾ ಜನ ಮುಟ್ಟಾಡ್ರಾಗದೆ ಈ ಮೊದಲೇ ರಾತ್ರಿಲಿ ಸರ್ ಫಸ್ಟ್ ಏಟ್ ಅಂದ್ರೆ ಏನು ಗೊತ್ತಾ ಸರ್ ಏನು ಪ್ರತಿಯೊಬ್ಬ ಗಂಡಸು ತನ್ನ ಅಧಿಕಾರ ಹಕ್ಕುಗಳನ್ನು ಕಾದರಿಸಿಕೊಳ್ಳುವಂತ ರಾತ್ರಿ ಅವತ್ತು ಒಂದಿನ ಬಿಗಿಯಾಗಿದ್ದು ಬಿಟ್ರೆ ಸಾಕು ಲೈಫ್ ಲಾಂಗ್ ಹೆಂಡತಿ ಜುಟ್ಟ ಹಾಗೆ ಕೈಯಲ್ಲಿ ಹಿಡಿದಿಟ್ಕೊಂಡಿರ್ಬೋದು ಸರ್ ಹೆಂಡತಿ ಅಂದ್ರೆ ಒಂದು ಕುದುರೆ ಇದ್ದಾಗೆ ಆ ಅದಕ್ಕೆ ಲಗಾಮ್ ಹಾಕ್ಲಿಲ್ಲ ಅದರ ಮೇಲೆ ನೀವು ಸವಾರಿನ ಮಾಡಕ ಹೋಗಲ್ಲ ಕಂಟ್ರೋಲ್ಗೂ ಸಿಗಲ್ಲ ಪಾಯಿಂಟ್ ನಂಬರ್ 1 ನಿಮಗೆ ಸಂಬಳ ಬರ್ತಿದ್ದಾಗೆ ಏನು ಮಾಡ್ತೀರಾ ಸಂಬಳನ ಒಂದು ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ಅವಳ ಕೈಗೆ ಹೋಗಿ ಕೊಡ್ತೀನಿ ಅವಳು 200 ರೂಪಾಯಿ ನನಗೆ ಪಾಕೆಟ್ ಮನಿ ಕೊಡ್ತಾಳೆ ಓಹ್ ಸರ್ ಎಂತ ಸಿನ್ಸಿಯರ್ ಗಂಡ ಸರ್ ನೀವು ಎಲ್ಲಿ ಸರ್ ನಿಮ್ಮ ಪಾದ ಸುಮ್ಮನೆನಪ್ಪ ಮತ್ತೆ ಇನ್ನೇನು ಸರ್ ಅಲ್ಲೋ ಸರ್ ಗಾದೆನೇ ಇದೆ ಹೆಂಗಸರು ವಯಸ್ಸು ಕೇಳಬಾರ್ದು ಗಂಡಸರು ಸಂಬಳ ಕೇಳಬಾರ್ದು ಅಂತ ಅಂತದ್ರಲ್ಲಿ ಒಂದು ಸಂಬಳನ ಕವರ್ ಕೂಡ ಹರಿದೆ ಹಾಗೆ ತೌಡ ನೀವು ಹೆಂಡತಿ ಕೇಳಿ ಕೊಡ್ತಿರಲ್ಲ ಅಯ್ಯೋ ಏನ್ ಹೇಳಿ ಅದಕ್ಕೇನಪ್ಪ ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು ಈಗ ನಾನು ಏನ್ ಮಾಡ್ಬೇಕು ನಾಳೆ 5 ಗಂಟೆ ಮನೆ ಬರ್ತೀನಿ ಯಾರ ಮನೆಗೆ ನಿಮ್ಮ ಮನೆಗೆ ಅಯ್ಯೋ ಈ ಬನ್ನಿ ಸರ್ ಹೇಳ್ತೀನಿ ಸರ್ ಸೈನ್ ಮಾಡಿ ಆ ಇದೇನ್ ಸರ್ ನಾವು ನಿಮ್ಮ ಮನೆಗೆ ತಾನೇ ಹೋಗ್ತಾ ಇದೀವಿ ಮನೆಯಿಂದ ಯಾವ ಟೈಮಿಗೆ ಆಚೆ ಹೋಗ್ತೀನಿ ಮನೆಗೆ ಯಾವ ಟೈಮಿಗೆ ಬರ್ತೀನಿ ಅದನ್ನೆಲ್ಲ ಬರೆದಿಡೋ ರಿಜಿಸ್ಟರ್ ಅಪ್ಪ ಎಲ್ಲ ನನ್ನ ಹೆಂಡತಿ ಉಸ್ತುವಾರಿ ಸರ್ ನಿಮಗೆ ಎಕ್ಸ್ರೇ ತೆಗೆದು ನೋಡಿದ್ರೆ ಖಂಡಿತವಾಗ್ಲು ನಿಮ್ಮ ಬೆನ್ನಲ್ಲಿ ಒಂದು ಮೂಳೆ ಕೂಡ ಇರೋದಿಲ್ಲ ಹಾ ನನ್ನ ಹೆಂಡತಿ ಚಿಕ್ಕಪ್ಪ ನನ್ನ ಮಾವ ಬಾ ಪುರುಷೋತ್ತಮ ಪಕ್ಕದಲ್ಲಿ ಇರೋರು ಯಾರು ಇವರು ನಮ್ಮ ಆಫೀಸ್ ಅಕೌಂಟೆಂಟ್ ಶಿವರಾಮ್ ಅಂತ ನಮಸ್ಕಾರ ಏನ್ರಿ ಅದು ಗಲಾಟೆ ಇದೇನಮ್ಮ ಹೀಗೆ ಕೇಳ್ತಿದ್ಯಾ ನಿನ್ ಗಂಡ ಪುರುಷೋತ್ತಮ ಅಲ್ಲ ಅಷ್ಟು ಗೊತ್ತಾಗಲ್ವ ನನಗೆ ಪಕ್ಕದಲ್ಲಿ ನಿಂತಿರೋರು ಯಾರು ಅಂತ ಕೇಳಿದ್ದು ಇವರು ಶಿವರಾಮ್ ಅಂತ ಸ್ವಲ್ಪ ಆಫೀಸ್ ವಿಷಯ ಡಿಸ್ಕಸ್ ಮಾಡೋದಿತ್ತು ಅದಕ್ಕೆ ನಾನು ಅವರನ್ನು ಕರ್ಕೊಂಡ್ ಬಂದೆ ಆಫೀಸ್ ನಲ್ಲಿ ಕೆಲಸ ಮಾಡೋರನ್ನ ಮನೆ ಕರ್ಕೊಂಡ್ ಬರ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ ಅದಿರ್ಲಿ ಇವತ್ತು ಸ್ಯಾಲ್ರಿ ಇದೆ ಕವರ್ ತಗೊಂಡ್ ಮೇಲ್ ಬನ್ನಿ ಪುರುಷೋತ್ತಮ ನೀ ಮೇಲ್ಗಡೆ ಹೋಗು ನಾನು ಹೋಗಿ ಬಿಸ್ನೀರ್ ಕಾಸೆ ಕೇಳ್ತೀನಿ ಅದಕ್ಕೆ ಕಾಫಿ ಮಾಡಕ್ಕೆ ಇದೇನ್ ಸರ್ ಈ ಮನೆಯಲ್ಲಿ ನಿಮ್ ಹೆಂಡತಿ ಮಾತ್ರ ಅನ್ಕೊಂಡಿದ್ದೆ ಎಲ್ರು ನಿಮ್ಮನ್ನ ಎದುರಿಸ್ತಾರೆ ಅದ ಕೇಳ್ತೀಯಪ್ಪ ನಮ್ಮನೆ ಬೆಕ್ಕು ಕೂಡ ನಾನು ನೋಡಿದ್ರೆ ಒಂದೊಂದ್ಸಲ ಕುರ್ರ ಅನ್ನುತ್ತೆ ನೋಡಿದ್ಯಲ್ಲ ನೋಡಿದೆ ಸರ್ ನೋಡಿದೆ ಇದಕ್ಕೆ ಸರಿಯಾದ ಒಂದು ಎರಡು ಟೆಕ್ನಿಕ್ ಯೂಸ್ ಮಾಡಬೇಕು ಈಗ ಹರಿದಿದ್ದ ಕವರ್ ನೋಡ್ತಿದ್ರೆ ಹಾಗೆ ನಿಮ್ ಹೆಂಡತಿ ನಿಮ್ಮ ಮೇಲೆ ಕಿರಿಚಾಡ್ತಾರೆ ಕೂಗಾಡ್ತಾರೆ ಜಗಳನ್ ಹಾಗೆ ಬೆಳೆಸ್ಕೊಂಡು ಹೋಗಿ ಕೊನೆ ಕೈ ರೇಸ್ ಮಾಡಿ ಕೈ ರೇಸ್ ಮಾಡದ ಇದೇನ್ ಸರ್ ನೀವು ಸರ್ ನೀವು ನಮ್ಮ ಆಫೀಸರ್ ಬಿಲ್ಡ್ ಆಗೋದನ್ನ ಮರಿಬಿಡಿ ಹಾಗೆ ಹಾಗೆ ಈಗ ನೀ ಕೋಪ ಮಾಡ್ಕೊಂಡು ಆಫೀಸರ್ ಫೈಲ್ ಎಸಿತಾ ಇದ್ರಲ್ಲ ಸೊಪ್ಪ ಇಡೀ ಇಡೀ ರಾಸ್ಕಲ್ ಅಂತ ಹಾಗೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ ಧೈರ್ಯ ತಂದ್ಕೊಳ್ಳಿ ಕಮಾನ್ ಸರ್ ಬಿ ಕ್ವಿಕ್ ಕಮಾನ್ ಮೆಟ್ಲಿದೆ ಓಡಿ ಓಡಿ ಆ ಅದು ಇದ್ಯಾಕ ಸರ್ ಪಾಪ ಅವಳು ನೋಡ್ಕೊಂಡ್ರೆ ಸರ್ ಈಗೆಲ್ಲ ಅದೇ ನಮ್ಮ ಎರಡು ಟೆಕ್ನಿಕ್ ಪ್ರಯೋಜನ ಬರಲ್ಲ ಇದೇ ಟರ್ನಿಂಗ್ ಪಾಯಿಂಟ್ ಜ್ಞಾಪಿಸ್ಕೊಳ್ಳಿ ಸರ್ ಆಫೀಸು ಬಿಲ್ಡ್ ಆಗು ಆಫೀಸು ಆಫೀಸು ಅದು ಕಮಾ ರೆಡಿ ಸರ್ ಓಡಿ ಓಡಿ ಸರ್ ರೆಡಿ ಓ ರೆಡಿ ಒನ್ ಟೂ ರೆಡಿ ನಾನೇ ಹರಿದಿದ್ದು ಯಾರನ್ನ ಕೇಳಿ ಹರಿದ್ರಿ ಯಾರನ್ನ ಕೇಳಿ ಹರಿಬೇಕು ನನ್ನ ಸ್ವಂತ ಕವರು ಹರಿತೀನಿ ಲೆಕ್ಕ ಮಾಡು ಯಾಕ 500 ರೂಪಾಯಿ ಕಮ್ಮಿ ಇದೆ ನಾನೇ ತಗೊಂಡಿದ್ದೀನಿ ಎಷ್ಟು ಧೈರ್ಯ ನಿಮ್ಗೆ ಒಂಥರ ಮೊಂಡು ಧೈರ್ಯ ಯಾಕ ತಗೊಂಡ್ರಿ ಸ್ವಂತ ಅದೇ ಮಾಡು ನಾನು ನನ್ನ ಸ್ವಂತ ಇಷ್ಟ ಬಂದಾಗ ತಗೋತೀನಿ ಅದನ್ನ ಕೇಳಿ ನಾನು ಯಾರೇ ಯಾರೇ ಅಂತೀನಿ ಯಾ ಕೇ ಅಂತೀನಿ ರೇ ಅಂತೀನಿ ಕೇ ಅಂತೀನಿ ನಾನು ಗಂಡ ನೀನು ನನ್ನ ಹೆಂಡತಿ ಅರ್ಥ ಆಯ್ತಾ ಏನಾಯ್ತು ನಿಮ್ಗೆ ಯಾಕೆ ನನ್ನ ದಮ ಬಂದವರು ಹಾಗಾಗ್ತಿದೆ ಕಟ್ಟಪ್ಪೇ ಯಾಕೆ ಟೈಮ್ ಯು ಅಂತೀನಿ ಕೋಟ ಹೆಲ್ಲ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಅಂದೆ ಹೇಳ ಏನ್ ಮಾಡ್ತೀನ ನಮ್ಮ ಹೆಂಡಿಗೆ ಧೈರ್ಯ ಬಂದ್ಬಿಡ್ತು ನನ್ನ ಟೆಕ್ನಿಕ್ ಸಕ್ಸಸ್ ಸೂಪರ್ ಸಕ್ಸಸ್ ಗ್ರೇಟ್ ಸಕ್ಸಸ್ ವೆರಿ ಸಾರಿ ಅಳ್ಬಿಡಿ ನಿಮ್ಮನ್ನ ನೋಡ್ತಾ ಇದ್ರೆ
ನನಗಯ್ಯೋ ಪಾಪ ಅನ್ಸುತ್ತೆ. ಸಂಸಾರ ಅಂದ್ರೆ ಇದೆಲ್ಲ ಇದ್ದೇ ಇರುತ್ತೆ ಬಿಡಿ. ಮೊನ್ನೆ ಆಫೀಸ್ ನಲ್ಲಿ ಕೂಡ ಹುಚ್ಚುಚ್ಚ ಗೈರಾಡ್ತಾ ಇದ್ರು ನಮ್ಮ ಎಂಡಿ. ಎಷ್ಟಾಗ್ಲಿ ಅವ್ರು ನಿಮ್ ಕಂಡ ತಾನೆ, ಬೈ ಚಾನ್ಸ್ ಕೈ ತೊಡೆದು ಬಿಟ್ರು ಅಲ್ಲಿ ಬಿಡಿ ಪ್ಲೀಸ್. ಮದುವೆ ಆಗಿ 10 ವರ್ಷ ಆಯ್ತು. ಈ 10 ವರ್ಷದ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಕೂಡ ಕೈ ಎತ್ತವ್ರು ಹೊಡೆದಿರ್ಲಿಲ್ಲ. ಆದ್ರೆ ಇವತ್ತು ಕೈ ಎತ್ತಿ ನನ್ನ ಗಂಡನಿಗೆ ನಾನೇ ಹೊಡೆದ್ಬಿಟ್ಟೆ.